ಮನೆಯಾಗ ಹೆಂಡತಿ ಗರ್ಭ ಅನ್ನೋದ ತಿಳದ ಬತ್ತೋ ಚಂದ್ರ ಗುಪ್ತಾಗ ಹನ್ನೆರಡು ವರ್ಷ ತಪ ಮಾಡ್ಲಕ್ ನಡೆದು ಕೇಳೋ ಆವಾಗ ಏ ಹನ್ನೆರಡು ವರ್ಷ ತಪ ಮಾಡಿ ಬರ್ತನಂತ ಚಂದ್ರ ಗುಪ್ತ ಏ ತಪ ಮಾಡ್ಲಕ್ ಹೋಗಿ ಕೂತ ಅಡವಿಯ ಅವ ಬರುವುದರೊಳಗ ಒಂದ ದಗದ ಆಗಿತ್ತ ಮನೆಯಾಗ ಹನ್ನೆರಡು ವರ್ಷ ತಪ ಮುಗಿಸಿ ಹೊಳ್ಳಿ ಮನೆಗೆ ಬರುವುದರೊಳಗ ಏ ಹೆಣ್ಣ ಮಗಳ ಜನ್ಮ ತಳಿಲ ಇವನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ಕುತ್ತೀಳ ಆವಾಗ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಏ ಮುಂಜಾನೆ ಎದ್ದ ಸಣ್ಣ ಮಗಳ ಝಳಕ ಮಾಡ್ಬೇಕಂತ ತಿಳಿದು ಏನ್ ಮಾಡ್ತಾಳ್ರಿ ಏ ಝಳಕ ಮಾಡ್ಲ ಕುತ್ತೀಳಪ್ಪ ಬಚ್ಚಲ ತನ್ನ ಕುಬಸ ತೆಗದ ಇಟ್ಟಿಳಾಕೆ ಗ್ವಾಡಿಯ ಮ್ಯಾಗ ತಪ ಮುಗಿಸಿ ಬಾಂದ ಇವನ ನೆದರ ಬೆತ್ತ ಕುಬಸಿನ ಮ್ಯಾಗ ಏ ಇಂತ ಯೌವನ ಹುಡುಗಿ ಯಾರ ನಮ್ಮ ಮನೆಯಾಗ ಕಾಸ ಮಗಳ ಅನ್ನೋದ ತಿಳದ ಬರಲಿಲ್ಲ ಸ್ವಂತ ಅಪ್ಪಾಗ ಹನ್ನೆರಡು ವರ್ಷ ತಪ್ಪ ಮಾಡಿದಂಗ ತಿಳಿಬೇಕಾಗಿತ್ತಾವಾಗ ಏ ಮಗಳ ಅನ್ನೋದ ತಿಳಿಯಲಿಲ್ಲ ಮಗಳ ಮಾರಿ ನೋಡಲಿಲ್ಲ ಏ ಮಗಳ ಮ್ಯಾಲ ಮನಸ ಮಾಡಿ ಬೆಟ್ಟವಾಗ ಸ್ವತ ಮಗಳ ಎದ್ದ ಕೈಕಾಲ ಬಿದ್ದ ಹೇಳ್ಯಾಳ ಅಪ್ಪಾಗ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ ಮಾತ್ರ ವಾದ ಘಳಿಗ ಏನ್ ನಿನ್ನ ಮಗಳ ಜನ್ಮ ತಾಳೆ ನೀವು ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ ಮಾಡಬೇಡಪ್ಪ ಅಂದ್ಳು ಆವಾಗ ಎಷ್ಟ ಹೇಳಿದರೆ ಕರುಣೆ ಬರಲಿಲ್ಲ ಚಂದ್ರ ಗೊತ್ತಾಗ ಏ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವ ಏ ಮಗಳ ಹಿಂಬಲ ಬೆನ್ನ ಹತ್ತಿ ಬೆಟ್ಟ ಮಗಳ ಗಾಬರಿ ಆಗಿ ಓಡ್ತಾಳಪ್ಪ ಅಡವಿಯ ಒಳಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾಳ ಏ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟಾನಾಕೀಗ ಮಗಳ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡಿಯಾಗ ಅಪ್ಪ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ ಏ ನಮ್ಮಲ್ಲಿ ತಾಳ ಬಾರಸು ಹುಡುಗ ಹುಳ ಒಂದ ಹೊಕ್ಕತ್ತಿ ಹಂಗ್ಯಾಕೇಳತ್ತೇನೆ ಅದಕ್ಕ ತಮ್ಮ ಹನ್ನೆರಡು ವರ್ಷ ತಪ ಮಾಡಿದ ಸಾಧು ಅತ್ ಯಾಕಂದಾರು ಸಾಧು ಅಂದ್ರ ಇದ್ರ ಅರ್ಥ ಏನು ಸಾ ಅಂದ್ರ ಆರ ಧೂ ಅಂದ್ರ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಇವ ಆರು ಗುಣಗಳ ತೊಳೆದಾವ ಮಾತ್ರ ಜಗತ್ತಿನೊಳಗ ಸಾಧು ಆಗ್ತಾನ ತಮ್ಮ ಸಾಧು ಆಗ್ತಾನು ಇರ್ಲಿಕ್ಕಂದ್ರ ಏನಾಗ್ತಾನು ಸಾಧು ಆಗಂಗಿಲ್ಲ ಮತ್ ಸೋದು ಆಗ್ತಾನು ತಮ್ಮ ಅದಕ್ಕೆ ಹೇಳ್ಯಾರ ಏನ್ ಹೇಳ್ಯಾರು ಹಂಗ ಯಾವ್ದಾನಲಿ
ಲಿಂಗ ಯಾವದನ್ನಲಿ ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಸೋದು ಯಾರಿಗನ್ನಲಿ ಸಾಧು ಸೋದು ಎರಡು ನಡುವೆ ಹಿಸ್ರೆ ಯಾರಿಗನ್ನಲಿ ಏ ತಮ್ಮ 12 ವರ್ಷ ತಪ್ಪ ಮಾಡಿದ್ಯೋ ಮಗಳನ್ನು ಅರು ಆಗ್ಲಿಲ್ಲ ಖಬರ್ಗೇಡಿ ಏ ಅರು ಆಗ್ಬೇಕಲ್ಲ ಮಗಳ ಹೇಳತ್ತಾಳ ಏಯಪ್ಪ ಏನತ್ತ 12 ವರ್ಷ ತಪ್ಪ ಮಾಡ್ಲಾಕ್ ಹೋಗಿದ್ದೀನಿ ನಮ್ಮ ಮನೆಯೊಳಗ ನಾ ಹೆಣ್ಣ ಮಗಳ ಜನ್ಮತ್ತಾಳೆ ನನ್ನ ಮ್ಯಾಲ ಮನಸ್ಸು ಮಾಡಬೇಡ ತಂದೆ ಹೌದ್ರಿ ಎಷ್ಟು ಹೇಳಿದ್ರು ಕರ್ನೆ ಬರ್ಲಿಲ್ಲ ಮಗಳ ಗಾಬರಿಯಾಗಿ ಅಡವಿ ಒಳಗ ಸಿಂಧಿ ಗಿಡ ಆಗಿ ನಿತ್ತಳು ಏನ್ ಮಾಡ್ತಾನ ಮತ್ತ ಹೋಗಿ ನೋಡಿದ ಸಿಂಧಿ ಗಿಡದಾಗ ಹಾ 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 ಸಿಂಧಿ ಗಿಡ ಆಗಿ ನಿತ್ತದ ಯಾ ಮಗಳು ಅಂದ ಸಿಂಧಿ ಗಿಡ ಆರಿಯಾಗು ನಿಂದ ದುನಿಯಾರಿಯಾಗು ನೀ ನನ್ನ ಅನುಕೂಲಕ್ಕಾಗಬೇಕು ನಿನ್ನ ನಾ ಬಿಡಾಂಗಿಲ್ಲ ಅಂದ ಏನ್ ಮಾಡ್ತಾನು ಹೊಟ್ಟ ಈಕಿನ ಬಿಡಬಾರದ ಹೇಳಿ ತಿಳ್ಕೊಂಡು ಬಂದ ವಿಚಾರ ಮಾಡಿದ ಏನ್ ಮಾಡ್ತಾನ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬರಬೇಕಂತ ವಿಚಾರ ಮಾಡಿದ ಅವಾಗ ಏನಾತ್ರಿ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳ ಸಾಕ್ಷಾತ್ಯದ ಶ್ರಾಪ ಕೊಡ್ತಾಳೆ ಏ ಕಟುಕ ಏನತ್ತ ಅಲ್ಲೋ ಹೇಳಿ ನಿನಗ ಅಪ್ಪತ್ ಹೆಂಗ ಕರಿಬೇಕು ನನ್ನ ಬಾಯಿಲೆ ನಿನಗ ಸಿಂಧಿ ಗಿಡ ಏನಿತ್ತು ಸಹಿತ ಈಳಿಗೆಯಾಗಿ ಹುಟ್ಟಿ ಬಂದ ನನ್ನ ಗೀರಿ ಹಾಳ ಮಾಡಿ ಅಂದ್ರ ಶ್ರೀಶೈಲದೊಳಗ ಪಾತಾಳ ಗಂಗಿಯಾಗ ಯೋಳಗ ಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಾಳು ಸದ್ದ ನೋಡ್ಲಾಕ್ ಸಿಗುತ್ತೆ ಶ್ರೀಶೈಲದೊಳಗ ಸಿಗುತ್ತದ ಪಾತಾಳ ಗಂಗಿಯಾಗ ಯೋಳಗ ಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಚಂದ್ರಗುಪ್ತ ಅರಸ ವಾದವ್ರೆಲ್ಲ ವಾದ್ ಬರ್ತಾರ ಖರೆ ಎಬಸ್ಕೊಂಡ ಯಾರ ತರವಾರ ಭೂಮಿ ತೆಲಿ ಮ್ಯಾಗ ಏನ ಯಾರು ಎಬಿಸಿಲ್ಲ ನೀವ್ರೇ ಮೂರು ಮಂದಿ ಹೋಗ್ರಿ ಎಬಸ್ಕೊಂಡು ಬರ್ಲಾಕ ನೋಡೋನು ಇವ್ರ ಎಲ್ಲದಕ್ಕೂ ಜಾಮೀನ್ ಆಗತೈತಿ ಅಂದ್ರ ಇಂಥದಕ್ಕೆ ಜಾಮೀನ್ ಆಗಂಗಿಲ್ಲ ಸುಳ್ಳು ಹೇಳು ದರೋಡೆ ಮಾಡು ಕೊಲೆ ಆಗ್ಲಿ ಪಟ್ನ ಜಾಮೀನ್ ಮ್ಯಾಗ ತರತೈತಿ ಮನುಷ್ಯನ ಇಂಥ ಕೇಸಿಗೆ ಜಾಮೀನ್ ಇಲ್ಲ ಮತ್ ಜಾಮೀನ್ ಆಗ್ಬೇಕಾದ್ರೂ ಹೆಂಗ ಹಿಂದ ಜಮೀನ್ ಇದ್ದವನ ಮುಂದೆ ಜಾಮೀನ್ ಆಗ್ಲಕ್ ಬರ್ತೈತಿ ಜಮೀನ್ ಇಲ್ಲದವಂಗ ಜಾಮೀನ್ ಆಗ್ಲಕ್ ಬರಂಗಿಲ್ಲ ಹಂಗ ನಿನ್ನ ಪಾಲಿಗೆ ಒಂದ್ ಎರಡು ಎಕರೆ ನಾನು ಇರ್ಬೇಕ ನಾ ಭೂಮಿ ತಾಯಿ ಬೇಕಲ್ಲ ನಾ ಇದ್ನೆ ಅಂದ್ರ ನೋಡ ಎಲ್ಲಿ ಬೇಕಾದಲ್ಲಿ ನಡೀತು ನಿನ್ನ ಜೇಂಡ ನಾ ಇರ್ಲಿಕ್ಕಂದ್ರೆ ಕೇಳಕತ್ತಮ್ಮ ನಾಟಕ ಬಂದಾದಿತ್ತು ನಿಂದ ಎಲ್ರಿ ಹೌದೌದು ನೀ ಅದ್ರಾಗ ದೊಡ್ಡದಿಯೋ ಹುಡುಗ ಎಲ್ಲಿ ದೊಡ್ಡವ ಮತ್ತ ಮೇಲಾಗಿ ಏನಾತು ಇದೆಲ್ಲ ಸುದ್ದಿ ಹಿಂಗಾತು ನನಗೊಂದು ಮಾತು ಹೇಳೇನ್ರಿ ಏನತ್ತ ಮಸೀಬನಾಳ ಹುಡುಗಿ ಅಂದ್ರೆ ಹೆಂಗತ್ರಿ ಹೆಂಗತ್ತ ಇದ್ರ ದಗದಿಲ್ಲತ್ರಿ ತಮ್ಮ ಮಸೀಬನಾಳ ಹುಡುಗಿದು ಹೇಳತ್ತಾನೆ ದೈವ ಹೆಂಗ ಹೆಪ್ಪ ಹಾಕಿದಂಗ ಗಪ್ಪ ಕೂತದ ಮೊದಲು ಇದನ್ನ ವಿಚಾರ ಮಾಡೋ ಮಾತೈತಿ ಹೌದೌದ್ರಿ ಯಾಕಂದ್ರ ಯಾರ ಪುರಾಣಿಕ ಮಾತಾಡ್ತಾರೋ ಯಾರ ಎಷ್ಟೆಷ್ಟು ಲೌಕಿಕ ಮಾತಾಡ್ತಾರೋ ಯಾರ ನನಗೊಂದು ಮಾತು ಹೇಳೇನ್ರಿ ಏನತ್ತ ಏ ಅವನ ದೊಡ್ಡವದನತ್ರಿ ನಾವು ಬಹಳ ಸಣ್ಣವ್ರದ ಇವತ್ತು ಎಲ್ಲಿ ದೊಡ್ಡ ಯಾಕಂದ್ರೆ ಎಲ್ಲರಿಗೆ ಜರ ಕಣ್ಣು ಜೋಲಿ ಹೊಡ್ಲಾಕೈತಿ ಒಂದ್ ಸುಮ್ಮ ಒಳಗ ಒಂದ್ ಜರ ಚುಟುಕಿ ಮನರಂಜನೆ ಕೊಡ್ಬೇಕಾಗ್ಯದ ಏ ಕೊಡ್ರಲ್ಲ ತಮ್ಮ ಇವನಂತವ ಒಂದು ದಗದ ಮಾಡಿದ್ದ ಏನ್ ಮಾಡಿದ್ದ ಇದೇನು ಪುರಾಣಿಕಲ್ರಿ ಸುಮ್ಮ ನೀವ್ ಯಾಕೋ ಬಹಳ ಕಡೆ ತೂಡ್ಸಲತ್ತೀರಿ ಯಾಕೋ ನಗವರಾಗಿದ್ರಿ ಅನಾಟ್ಲಿ ಜರ ಹೇಳ್ಬೇಕಾಗ್ಯದ ನಿಮಗೆ ನಮ್ಮ ರೈತ ಸಂಘರ ಕಾಕಾರೆ ಒಟ್ಟ ನಗಿ ಬರುವತ್ತ ಯಾಕೆ ಪಸಿಟ್ಟಾಗಿ ನನ್ನ ಮ್ಯಾಲ ಅದಕ್ಕ ಇವ್ರಿಗೆಲ್ಲ ನಗುವಂತದೊಂದು ಮಾತು ಹೇಳ್ಬೇಕಾಗ್ಯದ ಹೇಳ ತಮ್ಮ ಲಕ್ಷ್ಮಣನಂತ ಒಬ್ಬ ಒಂದು ದಗದ ಮಾಡಿದ್ದ ಏನ್ ಮಾಡಿದ್ದ ಒಂದ್ 10 ದನ ಸಾಕಿದ್ರಿ ಮನ್ಯಾಗ ಏನಾತವಾಗ ಮಜಾ ಎಟ್ಟತ್ ಕೇಳ್ರಿ ಮಾತಿನೊಳಗ ಒಂದ್ 10 ದನ ಸಾಕಿದ್ದ 10 ದನ ಸಾಕಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗ್ತಿದ್ದ ಏನಾತು ಒಂದ್ ದಿವಸ ದನ ಬಿಡ್ಲಾಕ ತಡ ಆಗಿತ್ತು ಏನ್ ಮಾಡ್ತಾರ ಮನ್ಯಾಗ ಹೆಣ್ತಿ ನನ್ನಂತಕಿ ಬೆರಿಕೆ ಬಾಳಿದ್ಳು ಏನತ್ತಾಳ ಹೆಣ್ತಿ ಏ ದೌಳ ಅವನ ನೆರಿ ಹೊರೆಯವರೆಲ್ಲ ದನಗಳು ಬಿಟ್ಟಾರು ಹೊತ್ತ ಬಂದದ ಬಾರ ಆಗ್ಲಕ್ಕ ನೀನ ದನವಲ್ಲ ಬಿಡ ದನಗಳು ಬಿಡವಲ್ಲಿ ಯಾಕ ಅಂದಳಕಿ ಯಾಕ ಅಂದಾಗ ಅವಾಗ ಏನ್ ಮಾಡ್ತಾನು ಏ ಹೌದಾ ಬಾರ ಆಗೈತಿ ಆತಳ ದನಗಳು ಬಿಡ್ತು ನಂದ ಬರಬರ ಎದ್ದ ಝಳಕ ಮಾಡಿದ ಪಟ್ನ ಒಂದ ದೋತ್ರ ಸುತ್ತಕೊಂಡ ಮ್ಯಾಲ ಒಂದ ಮುಂಡ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ ನಡದ ಅಡವ್ಯಾಗ ನಡದ ಏನಾತ ಅವಾಗ ಅಡವ್ಯಾಗ ನಡದ ಹಾಂಗ ಬಾರ ಒಂದ್ ಆಗಿತ್ತು ತಮ್ಮ ಅಡವ್ಯಾಗ ಹೋಗ್ಬಿಡದ ಆಕ್ ದನಗಳ ಒಳಗ ಆಕಳ ಒಂದು ತುಂಬಿ ಏಯ್ಲಾಕಾಗಿತ್ರಿ ತುಂಬಿ ಏಯ್ಲಾಕಾಗಿತ್ತು ಆಕಳ ಬಾರ ಒಂದಾಗಿತ್ತು ಆಕಳ ಏಯ್ತ ಅಡವ್ಯಾಗ ಏನ್ ಏಯ್ತದ ಆಕಳ ಹೋರಿಕರನ ಏಯ್ತದು ಹೋರಿಕರನ ಏಯ್ತು ಹೋರಿಕರನ ಏಯ್ತು ಲಕ್ಷ್ಮಣಗ ಬಾಳ ಹೌಸಾತು ಮಣಗಂಡ ಹೌಸಾದ ಹೋರಿನ ಹುಟ್ಟೈತೆ ಹೇಳಿ 50,000 ಮಾಲಕ್ಕಾಗಿ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ ಅಂದ ಆಹಾ ಹೋರಿ ಹುಟ್ಟೈತಿ ಅಂದ ಏನ್ ಮಾಡ್ತಾನ ಆಯ್ತು ಮತ್ತಿನ ಹತ್ತುಟ್ಲೆ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗೆ ಹೌದೌದ್ರಿ ಹತ್ತುಟ್ಲೆ ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರನು ಅದ್ರಾಗ ಹೊಡಿಲಕತ್ತ ಏನಾತವಾಗ ನಡಿಲಕ್ಕ ಬರ್ಲಿಲ್ರಿ ಹೋರಿಕರಿಗೆ ಇದು ಜರಾನ ಹೆಜ್ಜೆ ಹಿಡಿದು ಮತ್ತೆ ಮಡಚ್ಕೊಂಡು ಬೀಳುದು ಮಾಡಿ
ಮಾಡ್ಲಕ್ಕೈತು. ಹೌದ್ರಿ, ನೀವು ಲಕ್ಷ್ಮಣ ಅಂದ ಏನತ್ತ ಲಕ್ಷ್ಮಣ, ಇದು ಹಿಂಗ ಎಳುದು ಬೀಳುದು ಮಾಡ್ಲಕ್ಕತ್ಯದ, ಇನ್ನು ಇದರ ಸಂಗಾಟ ಆದ್ರ ರಾತ್ರಿ ಸರ್ವತಿ ಹೋಗ್ಬೇಕಾತತಿ ಮನೆಗೆ. ಇದನ್ನ ಒಟ್ಟ ನಡೆಸುದು ಬೇಡ ಅಂದಿವ. ಏನ್ ಮಾಡ್ತಾನ ಇದನ್ನ ನಡೆಸುಗೊತ್ತು ಇದು ಬೇಡ, ಇದನ್ನ ನಾನ ಹೊತ್ತುಕೊಂಡ್ರ ಆತ ತಂದಿವ. ಅವಾಗ ಏನ್ ಮಾಡ್ತಾನು ಹೊತ್ತುಕೊಂಡ್ರ ಆತತ್ತೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗ ಹಿಡ್ಕೊಂಡ. ಬಾಗಲಾಗ ಹಿಡ್ಕೊಂಡ ಹೋರಿಕರ ತಗೊಂಡ ನಡೆದ ತಮ. ಏನಾತು ಹೋರಿಕರ ಚಾವಾಟ ನಾಬಾಲಿಕ ಅಂದ ಹುಟ್ಟಿತ್ತು, 3 ತಾಸು ಹುಟ್ಟಿತ್ತು ಹೋರಿಕರ ಹುಟ್ಟಿ. ಹೌದ್ರಿ, ಆ ಹೋರಿಕರ ಸುಮ ಕುಂಡ್ರಲಿಲ್ರಿ. ಏನ್ ಮಾಡ್ಲಕ್ಕೈತದ, ವಾದ್ಯಾಡ್ಲಕ್ಕ ಚಾಲೋ ಮಾಡಿತು. ವಾದ್ಯಾಡ್ಲಕ್ಕೈತು, ವಾದ್ಯಾಡಿ 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 ಆ ಹೋರಿಕರ ವಾದ್ಯಾಡು ಬಡತಕ್ಕ ಕಣದಾಳ ಲಕ್ಷ್ಮಣನ ಧೋತ್ರ ಕಳದ ಅಡಿಯಾಗ ಬಿದ್ದಿತ್ತು. ಖಬರ ಇಲ್ಲ ಹೋರಿದನಿಗ ಇದ್ದಲ್ಲ ಇವ ಹೋರಿದನಿಗ ಆ ದೋತ್ರ ಕಳೆದ ಬಿದ್ರೆ ಬೀಳುವ ಅತ್ಯಾಕರೆ ಮುಂಜಾನೆ ಅವಸರ್ಲೆ ಝಳಕ ಮಾಡಿ ದೋತ್ರ ಊಟಗೊಳಗ ಒಂದ್ ತಗದಾಗಿತ್ತು. ಏನಾಗಿತ್ತು ದನ ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣೆ ಹಾಕುದ ಮರ್ತಿದ್ವ. ಒಳಗ ಚಟಿನ ಹಾಕಿದ್ದಿಲ್ಲ. ಆತ ದನಗಳು ಹೊಡ್ಕೊಂಡು ಬಂದ ಹೋರಿಕರೇ ಬಗಲಾಗಿತ್ತು. ಮ್ಯಾಲ್ರಿ ಒಂದ ಮುಂಡ ಬಗಲಾಗ್ರಿ ಹೋರಿಕರ ತೆಳಗ್ರಿ ಸಾಂಬಾರ ಸಾಂಬಾರ ಮತ್ತ ಈ ಹೆಂಗ ಕಟ್ಟಿ ಕೂತದಲ್ಲ ನಮ್ ದೈ ಮೇಲೆ ಹಿಂಗ ಹೆಂಗ ಕಾಡ ಕೇಳಕ್ ಹೊತ್ತತ್ ಹಿಂಗ ಹೊತ್ತು ಮುಣಿಗೆ ಮತ್ತ ಸ್ವಾಭಾವಿಕ ಎಲ್ಲಾರು ಸ್ಟ್ಯಾಂಡ್ ಮ್ಯಾಗ ಕುಂಡ್ರದು. ಏನತ್ತಾರಿ ಈ ಒಂದು ನಟ್ ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬಸ್ ಸ್ಟ್ಯಾಂಡ್ ಮ್ಯಾಗಿಂದ ಹಾದ ಬರುದಿತ್ತು ಇವ್ನ ಪಾಳಿ. ಏನಾತಾವಾಗ ಅವ್ರಂದ್ರು ದೈವದವ್ರು ಏನತ್ತಾರು ಇದು ಮಾನ್ಯ ನಮ್ಮ ತೊದಲ್ವಾಗಿ ಊರಾಗ ಚೆನ್ನಾಗಿ ಹಡಕಿ ಮಾಡಿ ಹೋಗೈತಿ ಮೈ ತುಂಬ ಅರಿಬಿ ಹಾಕೊಂಡ ಅಯ್ಯಂದ್ಯಾನ ಬ್ಯಾರೇನ ಆಗೈತಿ ಅಂದ್ರೆ ಅವ್ರು. ಮ್ಯಾಲ್ರಿ ಮುಂಡ ಐತಿ, ಬಗಲಾಗ್ರಿ ಹೋರಿ ಐತಿ, ತೆಳಗ್ರಿ ಶಿವಾಯನಮ ಆಗೈತಿ ಶಿವಾಯನಮ. ಅವ್ರು ಸುಮ್ಮ ಕುಂಡ್ರಿಲ್ಲ, ಅವ್ರು ಒಂದು ಮಾತಂದ್ರು ಏನತ್ತಾರು ಏ ಲಕ್ಷ್ಮಣ ಅವ್ರ ಮೊದಲ ತೆಳಗಿನ ಹಿಡ್ಕೊಂಡು ಮೇಗಿನ ತಕ್ಕ ನೋಡ್ರು ಏ ಲಕ್ಷ್ಮಣ ಇದ್ ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವ ಇದ್ ನಾನು ಹೋರಿರಿ ಆತ ಅದ ಹಂಗ ಮುಂದ ಬಂದ ಮತ್ತ 4 ಮಂದಿ ಹಿರಿಯರ ಗಂಟು ಬಿದ್ರು. ಏನತ್ತಾರ ಮಾತ ಅವ್ರಂದ್ರು ಏ ತಮ್ಮ ಯಾಕೋ ಹಿಂಗ್ಯಾಕೋ ಹಿಂಗ್ಯಾಕ ಆಗೈತಿ ಇದು ಅವತಾರ. ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಮಾತ ಇದು ಹಿಂಗ್ಯಾಕೋ ಅತ್ತ ಮಾತ ಅವ್ರು ಕೇಳ್ತಿದ್ರ ಇವೇನ್ ಹೇಳ್ತಾನ ಇದು ನನ್ನ ಹೋರಿನ ಐತಿರತ್ತ ಇವ್ ಹೇಳ್ಕೊತ ಬರ್ತಿದ್ದ. ಇವ್ ಬಗಲನ್ ಹೋರಿ ಅಟ್ಟ ನೋಡಿ ಅನ್ರಿ, ಈ ಕಡೆ ಹೋರಿ ನೋಡಿಲಿ ತಳಗಿನ ಹೋರಿನ ಲಕ್ಷ ಇಲ್ಲ ಒಂದ ಈ ಹೋರಿ ಬಿಟ್ಟಾನ್ರಿ ಅದನ್ನ ಈ ಕಡೆ ಹಂಗ ಏನಾತ್ರಿ ಆತ ಹಂಗ ಮನೆಗೆ ಬಂದ ಮನ್ಯಾಗ ಬಂದ ಬಳಕ ಹೆಣ್ತಿದ ಒಂದ ಪದ್ಧತಿ ಇತ್ತು. ಏನಿತ್ತು ಪದ್ಧತಿ ಹೆಣ್ತಿದ ಗಂಡ ಬಂದ ಬಳಕ ಗಂಡಗ ಒಂದ ಚೆರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಮನ್ಯಾಗ. ಹೌದ್ರಿ, ಇದ ಅಡಿವ್ಯಾಗಿಂದ ಬಂದತ್ತಿ ಗಂಡ ತಿಳ್ಕೊಂಡು ಒಂದ ಚೆರಿಗೆ ನೀರು ತಗೊಂಡ ಹೆಣ್ತಿ ಬರ್ತಿದ್ಲ ಹೊಸ್ತಲ ತ್ಯಾಕ. ಏನಾತು ಹೊರಸಲ ತ್ಯಾಕ ಬರ್ತಿದ್ಳು ಇದನ್ನ ಕೆಳಗಿನ ಇಳ್ಕೊಂಡು ಮ್ಯಾಗಿನ ತಕ್ಕ ನೋಡಿಳಕಿ. ನೋಡಿ ಏನತ್ತ ಅಕ್ಕಂದ್ಳು ಅಯ್ಯಾ ರೀ ಇದಿಂದ ಹಿಂಗ್ಯಾಕ್ರಿ ಅವಾಗ ಏನ್ ಹೇಳ್ತಾ ನೀವು ಮಾತ ಏ ಇಂದ ಹುಟ್ಟೈತ್ ನೋಡ ನಾನು ಹೋರಿ ಎಟ್ಟು ನೀಟ್ ಐತೈತಿದ್ದೀವ ಆಯ್ಕೆಂದ್ಳು. ಏನತ್ತಾಳು ಮುತ್ಯ ನೋಡಲಿ ಹೌದ ಝಾಡ್ಸತ್ತಾನು ಝಾಡ್ಸ ಮುತ್ಯಾಗ ಹೋರಿ ಮೇಲೆ ಎಟ್ಟು ಜೀವ ಅದ ನೋಡು ಇರ್ಲಿ ತಮ್ಮ ಅವಾಗ ಇವ್ ಏನದ ಏನತ್ತಾನು ಈ ಆಯ್ಕೆ ಅಂದಳು ಅವಾಗ ಆ ಮಾತಿಗೆ ಏನತ್ತಾಡ್ರಿ ಏ ನನ್ನ ಹಾಟ ಕುಡ್ದದ್ದ ಯಾಕ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚು ಇದನ್ ನೋಡ ಈ ಕೆಳಗಿನದ ನಿನ್ನ ಬಡ್ಡಿಯಾಗಿನ ಹೋರಿ ಅವಾಗ ಏನತ್ತಾನು ಹೆಡ್ ಮಾಸ್ಟರ್ ಲಕ್ಷ್ಮಣಂದ ಹೋರಿ ಹಂಗ ತಮ್ಮ ನಿಂದ ನಿನಗ್ ಕಬರಿಲ್ಲ ಮಂದ್ ನಿನ್ನಾಗಲಾಗ ಕತ್ತಿ ಬಿದ್ದದು ಮಂದಿ ಆಗಲ್ಲ ನೋಣ ಏನ್ ತೆಗಿತಿ ನೀನು ಅವಾಗ ಏನತ್ತ ನೀವು ಲಕ್ಷ್ಮಣ ನೀವು ಲಕ್ಷ್ಮಣ ಅಂದ ಏನತ್ತಾನು ಏ ಪಾಟ್ನ ಒಂದ ಪಡಿಕೆತ ಸುತ್ತಗೊತ್ತಾನ ಈಗ ಯಾರು ನೋಡಿಲ್ಲ ನೀವ ಆ ಕಡೆ ಅಲ್ಲ ಡಂಗ್ರ ಹೊಡೆದು ಬಂದಾನ ಕಡೆ ಎಲ್ಲ ಹೋಗಿ ಹಂಗ ತಮ್ಮ ಮತ್ತಿದು ಇದನ್ನ ಪುರಾಣಕ್ಕೂ ಜೋಡಿಸ್ಬಹುದು ನಾನು ಹೆಂಗ ಒಂದಾನೊಂದ ಟೈಮ್ದೊಳಗ ನಿನ್ನ ಪರಮಾತ್ಮ ಮೈ ಮ್ಯಾಗ ಒಂದ ಬಟ್ ಅರಿವಿಲ್ಲದ ಓಡಾಡ್ಲಕ್ ಹತ್ತಿದ್ದ ದೇವಲೋಕದಾಗ. ಏನಾತ ಅವಾಗ ಅವಾಗ ಒಬ್ಬ ಋಷಿ ಏನ್ ಮಾಡ್ದ ತನ್ನ ಕಮಂಡಲದೊಳಗಿಂದ ನೀರು ತಗೊಂಡ ಹೊಡೆದ. ಏನಾತ ಅವಾಗ ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಕಳಿಸಿ ಬಿದ್ದದ ಅದ ಮುಂದ 12 ಜ್ಯೋತಿರ್ಲಿಂಗ ಆಗ್ಬೇಕಾತು. ಹೌದ್ರಿ, ಹೊಳ್ಳಿ ಲಿಂಗ ಯಾವಾಗ ಜೋಡಿಸ್ಕೊಂಡಾನಂದ್ರ ಹೇಳಿ ಏನ ಬಂದ ಮುಂದಿನ ಸಂಧಿಗೆ ಏ ಹೇಳ್ತಾನ ಲಿಂಗ ಕಬರಿ ನಿಮ್ಮ ಮತ್ತ ಗಣಪತಿಗೆ ಜೋಕುಮಾರ್ಗ ಮಾರ್ಯಾಕಾಗಿಲ್ಲ ನಾ ಕೇಳ್ತಾನ. ಇವೇನ್ ಹೇಳ್ತಾನು ಆಕಿ ಧ್ಯಾನ ಆದಿಶಕ್ತಿ ಏನ್ ಮಾಡಿಳತ್ರಿ ಏನ್ ಮಾಡಿತ ಪಾರ್ವತಿ ಆಕಿ ಎಲ್ಲಾ ಮಾಡಿಳತ್ರಿ ಜೋಡ್ನ ಮಾಡೋದ ಮರ್ತಿಳತ್ರಿ ಅವಂಗ ಆ ಜೋಡ್ನ ಇವ್ರ ಡೋಗಿ ನೋಡ್ಲಕ್ ಹೋಗಿದ್ರನ ವರಹ ಅವತಾರ ತಾಳ್ಯಾನಲ್ಲ ಬಹುಶಃ ನೋಡ್ರ ನೋಡಿರ್ಬೇಕವ. ಏ ತಮ್ಮ ಜೋಡ್ನ ಇದ್ದಿದಿಲ್ಲ ಗಣಪತಿಗೆ ಅಂತ ನನಗ ಹೇಳತಿ. ಜೋಡ್ನ ಇಲ್ಲದವಂಗ ಮಕ್ಕಳು ಹೆಂಗ ಅದು ಇಬ್ರು ಹ್ಯಾಂಡ್ರ ಹೆಂಗ ನಿತ್ರ ಇದು ಸಂಶಯ ಕಾಡ್ಲಕ್ ಹತ್ತದ ನನಗ. ಮತ್ ಇಬ್ರು ಹ್ಯಾಂಡ್ರ ಹೆಂಗ ನಿತ್ರ ಅವಂಗ ಶುಭ ಲಾಭ ಇಬ್ರು ಮಕ್ಕಳದಾರು ರಿದ್ದಿ ಸಿದ್ಧಿ ಇಬ್ರು ಹ್ಯಾಂಡ್ರದಾರು
ಜೋಡ್ನ ಇಲ್ಲದವಂಗ ಇವ್ರಿಬ್ರು ಹೆಂಡ್ರ ಅವನ ಸಂಗಾಟ ಕೂಡಿ ಸಂಸಾರ ಮಾಡ್ಲತ್ತಾರ ಹೆಂಗ ಶುಭ ಲಾಭ ಇಬ್ರು ಮಕ್ಕಳು ಹುಟ್ಟ್ಯಾರ ಹೆಂಗ ಹೆಂಗ ಹುಟ್ಟಿದು ಈಗಿನ ಕಲಿಯುಗದೊಳಗ ಜೋಡ್ನ ಇದ್ದವ್ರಿಗೆ ನಾಟಕ ಮಕ್ಕಳಾಗೋರು ಇನ್ನು ಇಲ್ಲದವಂಗ ಹೆಂಗ ಆದ್ರತ್ತು ನನಗ ಸಂಶಯ ಕಾಡ್ಲತ್ತದ ಬಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಬಿಡುಗಡೆ ಮಾಡು ಅದು ಜೋಕುಮಾರ್ನ ಸುದ್ದಿ ಏನ ಈ ಕಣದಳ ಜೋಕುಮಾರ್ಗ ಹತ್ತಿಲ್ಲ ಹೆಂಗ ಅದರ ಸುದ್ದಿ ನಿನಗ ತಿಳಿದಿಲ್ಲ ನಾಯಿಗೆ ಅಡಿಗೆ ಮನೆ ತೋರಿಸೋದು ಬೇಡ ನಾಯಿ ಹೊರಗೆ ನಿಂತದ ಅಲ್ಲೇ ನಿಂದಿರ್ಲಿ ಅದು ಅದಕ್ಕೆ ಅಡಿಗೆ ಮನೆ ತೋರಿಸ್ತಂದ್ರ ಮಾತ ಅದ ಮುಂದೆ ಸಲಿಗೆ ನಾಯಿ ತೆಲಿಗೆ ಇರ್ತಂದ ತೆಲಿಗೆ ಇರ್ಲಕ್ಕ ಚಾಲು ಮಾಡ್ತದ ನಮಗ ಎಷ್ಟು ಗಾಯ ಆಗ್ಯದ ಅಟ್ಟಮಲ ಹಚ್ಚಬೇಕಾಗಿತ್ತಮ್ಮ ಗಾಂಡ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ಅಪ್ಪ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ದೇವ್ರ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ಇವೆಲ್ಲ ಕಮ್ಮಿ ಮಾಡಿ ಕೊಟ್ಟಕೊತ್ ನಾ ಬಂದನು ಯಾಕಂದ್ರೆ ಇವರೆಲ್ಲ ಸೀರಿ ಹುಟ್ಟಾರತ್ ನಾ ಸಿದ್ಧಾಂತ ಕೊಟ್ಟನೆ ಇವ್ರು ಸೀರಿ ಹುಟ್ಟಿಲ್ಲ ಅಂತ ನೀ ಸಿದ್ಧಾಂತ ಮಾಡು ಮುಂದಿನ ಸಂದಿಗೆ ಬಂದ ಮಸಿಬನಳ ವಿದ್ಯಾ ಸುಳ್ಳು ಹೇಳ್ತಾರ್ರಿ ನಾವು ಸೀರಿ ಹುಟ್ಟಿಲ್ಲ ನಾವು ದೋತ್ರ ಹುಟ್ಟ ಲಡಾಯಿ ಮಾಡಿದ್ವಿ ಅಂತ ಹೇಳು ಅದನ್ನ ಅಂದ ಸುಳ್ಳು ಮಾಡಿ ನಿಂದ ಕರೆ ಮಾಡ್ಕೊ ಅಂದ್ರ ಕಣದಾಳ ಲಕ್ಷ್ಮಣ ಇರ್ಲಿಕ್ಕಂದ್ರ ಮೂರು ಸಲ ಮುಕ್ಕಳಿ ಹೇಳಿ ರೋಕ್ ಬಾಯ್ ಟೋಕ್ ಅದ್ರ ಸುದ್ದಿ ನಿನಗ ನಾ ಹೇಳ್ತಾನ ಒಳ್ಳೆ ದೇವ್ರ